ಎಲ್ಲ ಇದೆ, ಮಿಕ್ಸಿಂಗ್ ಇದೆ, ಇನೋವಾ ಇದೆ, 16 ಮಾಡಲ್ ಇದೆ, ಐ 20 ಇದೆ, ವೈಟ್ ಬೋರ್ಡು. 1.5 ಲಕ್ಷದಿಂದನೂ ಗಾಡಿ ಸ್ಟಾರ್ಟ್ ಆಗುತ್ತೆ, ಸಿಗುತ್ತೆ, ಇಂಡಿಗೋ ಸಿಗುತ್ತೆ, 1.5 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ಗಾಡಿ. ನಮಸ್ತೆ ಕರುನಾಡಿಗೆ, ಹಾಯ್ ಹಲೋ ಫ್ರೆಂಡ್ಸ್, ತಮಗೆಲ್ಲರಿಗೂ ಕರ್ನಾಟಕ ಪ್ರೊಡಕ್ಷನ್ ಸರ್ವಿಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಈ ಯೂಟ್ಯೂಬ್ ಚಾನಲ್ನಲ್ಲಿ ಕೆಲವು ದಿನಗಳ ಹಿಂದೆ ಬೆಂಗಳೂರು ರಾಜರಾಜೇಶ್ವರಿ ನಗರದಲ್ಲಿ ಬರುವಂತಹ ಮಲೆ ಮಹದೇಶ್ವರ ಸೆಕೆಂಡ್ ಹ್ಯಾಂಡ್ ಕಾರ್ ಪರ್ನ ಬ್ಲಾಗ್ನ ಅಪ್ಲೋಡ್ ಮಾಡಿ. ಆ ವಿಡಿಯೋದಲ್ಲಿ ಇರೋದಕ್ಕಿಂತ ಇನ್ನೂ ಡೀಪಾಗಿ ಇನ್ಫಾರ್ಮೇಷನ್ ಕೊಡಿ. ವೆಹಿಕಲ್ನ ಕಂಡೀಷನ್ ಬಗ್ಗೆ ಆಗಿರ್ಬೋದು, ಇಂಟೀರಿಯರ್ ಅದು ಡೀಸೆಲ್ ವೆಹಿಕಲ್ ಅಥವಾ ಪೆಟ್ರೋಲ್ ವೆಹಿಕಲ್, ಅದ್ರ ಜೆನ್ಯೂನ್ ರನ್ನಿಂಗ್ ಎಷ್ಟಿದೆ, ಸೊ ಟೈರ್ ಕಂಡೀಷನ್ ಹೇಗಿದೆ, ಓವರಾಲ್ ಆಗಿ ಇದ್ರ ಬಗ್ಗೆನೂ ಮಾಹಿತಿ ಕೊಟ್ಟರೆ ಒಳ್ಳೆಯದು ಅಂತೇಳಿ ತುಂಬ ಜನ ಕಮೆಂಟ್ಸ್ ಮಾಡಿದರು. ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡೀಪ್ ಇನ್ಫಾರ್ಮೇಷನ್ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಮಾಲೀಕರಾದಂತಹ ಮಿಸ್ಟರ್ ಉಮೇಶ್ ಕುಮಾರ್ ಸರ್ ಅವರು, ಸರ್ ನಮಸ್ತೆ. ನಮಸ್ಕಾರ. ಆಲ್ರೆಡಿ ನಾವು 1 ಮಂತ್ ಬ್ಯಾಕ್ ವಿಡಿಯೋ ಮಾಡಿದಾಗ ಒಂದು ಒಳ್ಳೆ ವ್ಯಾಲ್ಯೂಯಬಲ್ ಕಾರ್ನ ಒಂದು ಒಳ್ಳೆ ಪ್ರೈಸ್ನಲ್ಲಿ ಹೇಳಿದ್ರಿ ಸರ್, ಅದಕ್ಕೆ ನಮ್ಮ ಕರ್ನಾಟಕದವರು ತುಂಬ ಅಂದರೆ ತುಂಬ ರೆಸ್ಪಾನ್ಸ್ ಮಾಡಿದರು. ಅರೌಂಡ್ 1 ಮಂತಲ್ಲಿ 40-60 ವೆಹಿಕಲ್ನ ಮಾರ್ಕೆಟಿಂಗ್ ಮಾಡಿದ್ರು ಅಂತ ಹೇಳಿದ್ರಿ, ತುಂಬ ಖುಷಿ ಆಯಿತು ನಮಗೆ. ಓಕೆ ಸರ್, ಇವಾಗ ಮತ್ತೆ ನೀವು ಒಂದು ಒಳ್ಳೆ ಆಫರ್ನ ಕೊಡ್ತಾ ಇದ್ದೀರಾ. ಸೊ ಗೈಸ್, ಒಳ್ಳೆ ಒಂದು ಆಫರ್ನ ಕೊಡ್ತಾ ಇದ್ದಾರೆ. ಆಫರ್ ಏನು ಅನ್ನೋದನ್ನು ವಿಡಿಯೋ ಎಂಡಲ್ಲಿ ನಾನು ನಿಮಗೆ ಶೇರ್ ಮಾಡ್ತೇನೆ. ಸೊ ಇವಾಗ ನಿಮ್ಮ ಕಡೆ ನ್ಯೂ ಕಲೆಕ್ಷನ್ ಅರೌಂಡ್ ಎಷ್ಟು ಬಂದಿದೆ ಸರ್? ಇವಾಗ ನ್ಯೂ ಕಲೆಕ್ಷನ್ ಇದೆ ನನ್ನ ಹತ್ರ ಒಂದು 70. ನ್ಯೂ ಇಯರ್ ಸೀಸನ್ ಇರ್ಬೋದು, ಹಾಗೆಯೇ ಕ್ರಿಸ್ಮಸ್ ಹಬ್ಬದ ಫೆಸ್ಟಿವಲ್ಲೊಂದಿಗೆ ಒಳ್ಳೆ ಆಫರ್ ಜೊತೆಗೇ 60-70 ಕಲೆಕ್ಷನ್ಗಳು ಇಲ್ಲಿ ನೋಡಲಿಕ್ಕೆ ಇದೆ. ಸೊ ಅದು ಕೂಡ ಒಂದು ಒಳ್ಳೆ ಆಫರ್, ಆಫರ್ ಕಾಂಪ್ಲಿಮೆಂಟ್ರಿ ಆಫರ್ ಸಪ್ರೇಟ್ ಆಗಿದೆ. ಹಾಗೆಯೇ ಒಂದು ವೆಹಿಕಲ್ ಮೇಲೆ 30-40 ಸಾವಿರ ರೂಪಾಯಿಗಳ ಡಿಸ್ಕೌಂಟ್ ಕೂಡ ಮಾಡ್ತಾರೆ ಅಂತ ಸರ್ ಹೇಳಿದ್ದಾರೆ. ಬನ್ನಿ ಹಾಗಾದರೆ ಕಂಪ್ಲೀಟಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಲೆಟ್ ಸ್ಟಾರ್ಟ್. ಇದು 2019 ಮಾಡಲು, ಸಿಂಗಲ್ ಓನರು, ಡೀಸೆಲ್ ಗಾಡಿ, ಯೆಲ್ಲೋ ಬೋರ್ಡು. ನಿಮಗೆ ಈಗ ಕ್ರಿಸ್ಮಸ್ಸು ಆಮೇಲೆ ಹ್ಯಾಪಿ ನ್ಯೂ ಇಯರಿಗೆ ಓಸ್ರ ಒಂದು 40-30 ಸಾವಿರ ಕಮ್ಮಿ ಕೊಡೋಣ ಅಂತ ಇದು ಮಾಡಿ. ಅದು 19 ಮಾಡಲೆ, ಇದು ಒಂದು 30-40 ಸಾವಿರ ಇದು ಕಮ್ಮಿ ಕೊಡ್ತಾ ಇದ್ದೀವಿ. ರನ್ನಿಂಗ್ 43. ಈ ಗಾಡಿ ಬಂದು 2019, ಇದು 38 ಓಡಿದೆ ಕಿಲೋಮೀಟ್ರು, ಸಿಂಗಲ್ ಓನರು, ಎಲ್ಲ ಕಂಪ್ನಿ ಮೇಂಟೆನೆನ್ಸ್. ಡೀಸೆಲ್ ಇಂಜಿನ್, ಡೀಸೆಲ್. ಇದು 38 ಓಡಿದೆ, 2019 ಮಾಡಲು. ಇದು 22 ಓಡಿದೆ, 22,000 ಓಡಿದೆ, ಸಿಂಗಲ್ ಓನರು, ಸೇಮ್ ಡೀಸೆಲ್ ಇದನ್ನು. ಡೀಸೆಲ್, ಡೀಸೆಲ್. 2019 ಮಾಡಲು, ಇದು 34,000 ಓಡಿದೆ. ಇದು ಡೀಸೆಲ್ ವರ್ಷನ್ನು, ಇದು ಡೀಸೆಲ್ ಗಾಡಿ, ಎಲ್ಲ ಬೋರ್ಡು, ಸಿಂಗಲ್ ಓನರ್, 2000 ಇನೋವಾ ಇದೆ, 16 ಮಾಡಲ್ ಇದೆ, i20 ಇದೆ, ವೈಟ್ ಬೋರ್ಡು, ಅದೊಂದು ಎರಡು, ಅದು 13-14 ಮಾಡಲ್ ಇದೆ, 18 ಮಾಡಲ್ ಇದೆ, ಡಿಜಾರು 16 ಮಾಡಲ್ ಇದೆ, ಎಲ್ಲ ಇದೆ. ನಮ್ಮ ಹತ್ರ 1.5 ಲಕ್ಷದಿಂದನೂ ಗಾಡಿ ಸ್ಟಾರ್ಟ್ ಆಗುತ್ತೆ. ರೆಡ್ ಸಿಗುತ್ತೆ, ಮಹೇಂದ್ರ ವೆರೈಟೋ ಸಿಗುತ್ತೆ, ಇಂಡಿಕಾ ಸಿಗುತ್ತೆ, ಇಂಡಿಗೋ ಸಿಗುತ್ತೆ, 1.5 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ಗಾಡಿ. ವೈಟ್ ಬೋರ್ಡ್ಗೆ ನಿಮ್ಗೆ ಆಗುತ್ತೆ ಆ ಚುಕ್ ಗಾಡಿ ಎಲ್ಲ ಒಂದು 40,000 ಆಗುತ್ತೆ. ಡಿಸರ ಬಂದು ಒಂದು 70-80 ಖರ್ಚು ಬರ್ಬೋದು. ಇದು 2019, ಸಿಂಗಲ್ ಓನರು, ಡೀಸೆಲ್ಲು, ಎಲ್ಲ ಕಂಪ್ನಿ ಮೇಂಟೆನೆನ್ಸು, ಎಲ್ಲ ಕಂಪ್ನಿ ಮೇಂಟೆನೆನ್ಸು, ಶೋರೂಮ್ ಮೇಂಟೆನೆನ್ಸು. ಅದು 19, ಅದು ಸಿಂಗಲ್ ಓನರು, ಸೇಮ್ ಡಿಟೋ ಡೀಸೆಲ್ ವರ್ಷನ್ನು, ಸಿಂಗಲ್ ಓನರು, ಕಂಪ್ನಿ ಮೇಂಟೆನೆನ್ಸ್. ಆ ಗಾಡಿನೂ ಅದೇ ಡಿಟೋ, ಕಂಪ್ನಿ ಮೇಂಟೆನೆನ್ಸ್. 19, ಇದು 19, ಅದು 19, ಅದು 19. ಇದು ನೋಡಿ, ಇದು 18. ಇದು ಮೇಲೆ ನಿಮಗೆ ಒಂದು 50,000 ಡಿಸ್ಕೌಂಟ್ ಮಾಡಿಕೊಡ್ತೀವಿ. ಅದು 19. ಇದು 2016. ಇದು ನಿಮಗೆ ಒಂದು 750 ಹೇಳ್ತಾ ಇದ್ದೀನಿ, 750, ಒಂದು 40,000 ಕಮ್ಮಿ ಕೊಡ್ತೀವಿ. ಸೊ ಗೈಸ್ ನೋಡ್ಬೋದು, ನೀವು ಫ್ರಂಟ್ ಪ್ರೊಫೈಲಲ್ಲಿ ಯಾವುದೇ ಥರ ಡ್ಯಾಮೇಜ್ ಬ್ಯಾಚಸ್ ಯಾವ್ದು ಅಂತಿಲ್ಲ, ರೈಟ್ ಬ್ಯಾಕ್ ಪ್ರೊಫೈಲ್ ಎಲ್ಲ ಮಾಸ್ಟರ್ ಕಂಡೀಷನ್ ಇದೆ. ಸೊ ಇಂಟೀರಿಯರ್ ನೋಡೋದಾದ್ರೆ ಎಲ್ಲ ಹೇಗಿದೆ ಸರ್? ಇದು 7+1, ಇದು ಸಿಂಗಲ್ ಓನರ್ ಗಾಡಿ, ಡೀಸೆಲ್ ವರ್ಷನ್, ಎಲ್ಲ ಬೋರ್ಡು, ಅದು 7.5 ಪೇಜ್ ಹೇಳ್ತಾ ಇರೋದು, ಒಂದು 40,000 ಕಮ್ಮಿ ಕೊಡೋಣ ಅಂತ ಇದ್ದೀವಿ. ಗುಡ್ ಕಂಡೀಷನ್, ಗುಡ್ ಕಂಡೀಷನ್, ಹೊಸ ಟೈರು, ನ್ಯೂ ಟೈರ್. ಇದು 1,10,000 ನೋಡಿದೆ. ಇದು 2016 ಮಾಡಲು, 90,000 ನೋಡಿದೆ. ಇದು 780 ಹೇಳ್ತಾ ಇದ್ದೀನಿ,
ಒಂದು 50,000 ಕಮ್ಮಿ ಕೊಡೋಣ ಅಂತ. ಇದು 6th Place 1. ಸೊ ಸೆಕೆಂಡ್ ಒಂದು ಇಲ್ಲ ಅಂತ ಹೇಳಿ. ಇದು ಇಟಿಎಸ್ 2019. ಇದು 6 ಲಕ್ಷ ಹೇಳ್ತಾ ಇದ್ದೀವಿ, ಒಂದು 30,000 ಕಮ್ಮಿ ಕೊಡೋಣ ಅಂತ. 30,000. ಸೊ ಎರಡು ವೆಹಿಕಲ್ ಟೈರ್ ಕಂಡೀಷನ್ ನೋಡೋದಂದ್ರೆ ಓಕೆ. ಇದು ಬಂದು 13,000 ಓಡಿದೆ. 30,000 ಓಡಿದೆ ಡೀಸೆಲ್ ಗಾಡಿ ಎಲ್ಲ. ಸರ್, ಕಸ್ಟಮರ್ಗೆ ಇವಾಗ ಯಾವ ಥರ ಗಾಡಿ ಬೇಕು ಆ ಥರ. ಈಗ ನ್ಯೂ ಶೇಪ್ ಇದು. ಓಕೆ. ಇದು ನ್ಯೂ ಶೇಪು, ಅದು ಓಲ್ಡ್ ಶೇಪ್. ಅದು ಇದು ಸೆಕೆಂಡ್ ಓಲ್ಡ್ ಶೇಪು. ಅವ್ರಿಗೆ ಯಾವ ಥರ ಬೇಕೋ ಆ ಥರ ಗಾಡಿ ಕೊಡ್ತೀವಿ ನಾವು. ಸೊ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಸರ್, ಒನ್ ಇಯರ್ ಫ್ರೆಶ್ ಡಾಕ್ಯುಮೆಂಟು ಇರುತ್ತೆ, 6 ಮಂತ್ ಇರುತ್ತೆ, 4 ಮಂತ್ಸ್ ಇರುತ್ತೆ ಆ ಥರ. ಫೈನಾನ್ಸು ಜನವರಿಯಿಂದ ಮಾಡ್ತೀವಿ ಸರ್. ಇದು 2019 ಮಾಡಲು. ಇದು 13,000 ಓಡಿದೆ. ಸಿಂಗಲ್ ಓನರು, ಕಂಪ್ನಿ ಮೈಂಟೆನೆನ್ಸು. ಇದು ಒಂದು 30-40,000 ಕಮ್ಮಿ ಕೊಡ್ತೀವಿ. ಇದು 2018 ಮಾಡಲ್ಲ. ಇದು 50,000 ಕಮ್ಮಿ ಕೊಡ್ತೀವಿ. ಡೀಸೆಲ್ ಸಿಂಗಲ್ ಓನರು. ಇದು 64 ಕಿಲೋಮೀಟರ್ ಓಡಿದೆ. ಸರ್, ಇದು ನ್ಯೂ ಶೇಪ್ ಇದೆ ಗಾಡಿ, ಡೀಸೆಲ್ ವರ್ಷನ್, ಸಿಂಗಲ್ ಓನರು. ಇದು ಬಂದು 60,000 ಕಮ್ಮಿ ಕೊಡ್ತೀವಿ. ಹೌದು, ಕ್ರಿಸ್ಮಸ್ ಹ್ಯಾಪಿ ನ್ಯೂ ಇಯರ್ ಇರೋದ್ರಿಂದ ಒಂದು 60,000 ಕಮ್ಮಿ ಕೊಡೋಣ ಅಂತ. ಇದು ಸಿಂಗಲ್ ಓನರ್ ಗಾಡಿ. ಸರ್, ನೀವಾಗ ಒಂದು ಒಳ್ಳೆ ಆಫರ್ನ ಕೊಡ್ತಾ ಇದ್ದಾರೆ ಗೋಲ್ಡ್ ಕಾಯಿನ್ ಅಂತೇಳಿ. ಸೊ ಇದರ ಡ್ಯೂರೇಷನ್ ಬಂದುಬಿಟ್ಟು ಎಷ್ಟು ದಿನಗಳ ಕಾಲ ಇರುತ್ತೆ ಸರ್? ಇದು ನಾವು ಕ್ರಿಸ್ಮಸ್ ಇವಾಗಿಂದ ಸ್ಟಾರ್ಟ್ ಮಾಡಿ ಕ್ರಿಸ್ಮಸ್ ನೀವು ಹ್ಯಾಪಿ ನ್ಯೂ ಇಯರ್ವರೆಗು ಈ ಗಿಫ್ಟ್ನ ಕೊಡೋಣ ಅಂದ್ಕೊಂಡಿದ್ದೀವಿ. ಯಾಕಂದರೆ ಈ ಗಿಫ್ಟು ಒಂದು ನೆನಪಿಗೋಸ್ಕರ ಕೊಡೋದು. ಇದು ನಮ್ಮ ಮಾರ್ಕೆಟಿಂಗ್ ಅಂತ ಒಂದು ನೆನಪಿಗೋಸ್ಕರ ಇರಲಿ. ಯಾಕಂದರೆ ಅವ್ರಿಗೆ ಮನೇಲಿ ಖುಷಿ ಪಡ್ತಾರೆ, ಅವ್ರ ಹೆಣ್ಮಕ್ಳು ಆಗ್ಬೋದು, ಅವ್ರ ಮಿಸ್ಸಸ್ ಆಗ್ಬೋದು, ಯಾರೇ ವೆಹಿಕಲ್ಸ್ ಪರ್ಚೇಸ್ ಮಾಡೋ ಎಷ್ಟೇ ಕಮ್ಮಿ ಮಾಡೋಣ ಒಂದು ಗಿಫ್ಟ್ ಕೊಟ್ಟರೆ ಅದು ನೆನಪಿಗೆ ಇರ್ತಂತ ಈ ಗಿಫ್ಟ್ನ ನಾವು ಪ್ರಥಮ ಬಾರಿಗೆ ಇದನ್ನು ಕೊಡೋಣ ಅಂತ. ನಮ್ಮ ಗೋಲ್ಡ್ ಕಾಯಿನ್ ಕೊಡೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡು ಅರೌಂಡ್ ಇವಾಗ ನ್ಯೂ ಇಯರ್ ಕಂಪ್ಲೀಟ್ ಕ್ರಿಸ್ಮಸ್ ಫೆಸ್ಟಿವಲ್ ಕಂಪ್ಲೀಟ್ ಆಗೋವರೆಗೂ ಅದನ್ನು ಮೂಮೆಂಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಸೊ ತುಂಬ ಖುಷಿ ಆಯಿತು ಸರ್ ಈ ಆಫರ್ನ ಕೊಟ್ಟಿದ್ದಕ್ಕೆ. ಯಾಕಂದರೆ ಅವ್ರಿಗೆ ಒಂದು ಗಿಫ್ಟ್ ಕೊಟ್ಟಾಗ ನೆನೆಸ್ಕೊತಾರೆ, ಆ ನೆನಪು ಅವ್ರಿಗೋಸ್ಕರ ಇರಲಿ. ಗೋಲ್ಡ್ ಕಾಯಿನ್ 10-20,000 ಕಮ್ಮಿ ಮಾಡಿರ್ತೀವಿ, ಆದರೆ ಈ ಗೋಲ್ಡ್ ಕಾಯಿನ್ ಅನ್ನೋದು ಅವ್ರ ಮನೇಲಿ ನೆನೆಸ್ಕೊತಾರೆ. ನಾಳೆ ದಿವಸ ಏನೋ ಒಂದು ಒಡವೆ ತೊಗೊಳ್ಬೇಕಾದ್ರೆ ಇನ್ನೊಂದು ತೊಗೊಬೇಕಾದ್ರೆ ಇಂಥ ಟ್ರಾವೆಲ್ಸಿಂದ ಇಂಥ ಕಾರ್ಸ್ ಮಹದೇಶ್ವರ ಕಾರ್ಸಿಂದ ತೊಗೊಂಡು ಅನ್ನೋದು ಅವ್ರಿಗೆ ನೆನಪಿರ್ತದೆ ಅನ್ನೋದಕ್ಕೋಸ್ಕರ ಕೊಡ್ತಾರದು. ನಮ್ಮ ಗ್ರಾಹಕರಿಗೆ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗಲಿ ಅಂತ ಮಾಡ್ತಾ ಇದೀವಿ. ಥ್ಯಾಂಕ್ಸ್. ನಮ್ಮ ಉತ್ತರ ಕರ್ನಾಟಕದಲ್ಲಿ ಅರೌಂಡ್ 70% ವೈಟ್ ಬೋರ್ಡ್ ವೆಹಿಕಲ್ದು ರಿಕ್ವೈರ್ಮೆಂಟ್ ಕೇಳಿದರು. ಸೊ ಹಲವಾರು ಜನ ಇಲ್ಲಿ ಬಂದು ಯೆಲ್ಲೋ ಬೋರ್ಡ್ನು ತೊಗೊಂಡೋಗಿ ಅದನ್ನು ವೈಟ್ ಬೋರ್ಡ್ ಕನ್ವರ್ಟು ಮಾಡ್ಕೊಂಡ್ರು. ಸೊ ಅದ್ರ ಬಗ್ಗೆ ಡೀಟೇಲ್ಸ್ ತೊಗೊಳ್ಳೋಣ ನೋಡಿ. ಇಲ್ಲಿ ನಮ್ಮಲ್ಲಿ ಯೆಲ್ಲೋ ಬೋರ್ಡ್ ಕಾರ್ಸ್ ಜಾಸ್ತಿ ಇದೆ, ವೈಟ್ ಬೋರ್ಡ್ ಕಾರ್ಸ್ ತುಂಬ ಕಮ್ಮಿ. ಎಲ್ಲೋ ಒಂದು 2-3 ಈ ಥರ ಮಾಡ್ತಾ ಇದ್ದೀವಿ ಕಾರ್ಗಳನ್ನ. ಜಾಸ್ತಿ ಯೆಲ್ಲೋ ಬೋರ್ಡೇ ಮಾಡೋದು. ಯೆಲ್ಲೋ ಬೋರ್ಡು ನೀವು ಏನು ಯೆಲ್ಲೋ ಬೋರ್ಡಿಂದ ವೈಟ್ ಬೋರ್ಡ್ಗೆ ಕನ್ವರ್ಟ್ ಮಾಡ್ಕೋಬೋದು. ನಿಮ್ಮ 60-70,000 ಖರ್ಚಾಗ್ತದೆ, ಆದರೆ ನಾವು ವೈಟ್ ಬೋರ್ಡ್ ಲೆಕ್ಕ ಹಾಕಿದ್ರೆ ನಿಮಗೆ 2-3 ಲಕ್ಷ ಡಿಫ್ರೆನ್ಸ್ ಆಗ್ತದೆ. ಆ ಯೆಲ್ಲೋ ಬೋರ್ಡೇ 60,000-70,000 ಖರ್ಚು ಮಾಡಿಕೊಂಡ್ರೆ ನೀವು ವೈಟ್ ಬೋರ್ಡ್ಗೂ ಕನ್ವರ್ಟ್ ಮಾಡ್ಕೋಬೋದು. ಮಾಡೋದು ಗಾಡಿಗಳನ್ನ ತೊಗೊಳೋಕೋರೆ 2-2.5 ಲಕ್ಷ ಡಿಫ್ರೆನ್ಸ್ ಆಗ್ತದೆ ವೈಟ್ ಬೋರ್ಡು. ಈ ಯೆಲ್ಲೋ ಬೋರ್ಡ್ ತೊಗೊಂಡು ನೀವು 60,000-70,000 ಖರ್ಚು ಮಾಡಿಕೊಂಡ್ರೆ ನಿಮಗೆ ಒಂದು 1-1.5 ಲಕ್ಷ ಕಮ್ಮಿ ರಿಯಾಯಿತಿ ಅಂತ ಸಿಕ್ಕಂಗೆ ಆಗ್ತದೆ. ಎಲ್ಲೇ ಹೋಗಲಿ ನೋಡಿ, ಎಲ್ಲೇ ಏನೇ ಒಂದು ಅಂಗಡಿಗೆ ಹೋದ್ರು ನೋಡಿ, ಬಟ್ಟೆ ತೊಗೊಳ್ಳಿ, ಇನ್ನೊಂದು ತೊಗೊಳ್ಳಿ, ಮತ್ತೊಂದು ತೊಗೊಳ್ಳಿ, ಎಲ್ಲ ಹೊಸದೇ ನಾವು ಹುಡುಕ್ತೀವಿ, ಚೆನ್ನಾಗೇ ಇರಬೇಕನ್ನೋದೇ ಹುಡುಕೋದು. ಆದ್ದರಿಂದ ನಮ್ಮ ಗ್ರಾಹಕರಿಗೆ ಒಳ್ಳೆ ರೀತಿಲಿ ಕೊಡಬೇಕು ಸರ್ವಿಸ್ ಅನ್ನೋ ನಮ್ಮ ಆಸೆ. ಗುಡ್ ಕಂಡೀಷನಲ್ಲಿ ಇರ್ತದೆ, ನ್ಯೂ ಶೋರೂಮಲ್ಲಿ ಹೆಂಗಿರ್ತ ವೆಹಿಕಲ್ಲೋ ಆ ರೀತಿಲಿ ಗಾಡಿನ ಕೊಡೋಕ್ಕೆ ನಾವು ತುಂಬ ಖುಷಿ ಪಡ್ತೀವಿ. ಯಾಕಂದರೆ ನಮಗೆ ಆ ಕಸ್ಟಮರ್ಗೆ ಸರ್ವಿಸ್ ಕೊಟ್ಟರೆ ಇನ್ನೊಬ್ಬ ಮತ್ತೊಬ್ಬರಿಗೆ ಹೇಳೋದು, ಅದಕ್ಕೋಸ್ಕರ ನಾವು ಗುಡ್ ಕಂಡೀಷನ್ ಕೊಡೋಕ್ಕೆ ಇಷ್ಟಪಡ್ತಾಯಿದ್ದೀವಿ. ಪೂರ್ವಕವಾದ ಧನ್ಯವಾದಗಳು. ಸೊ ಇಲ್ಲಿ ನಮಗೆ ಶೂಟ್ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಸೊ ಹಾಗೇ ನಮ್ಮ ಕರ್ನಾಟಕ ಜನತೆಗೆ ಒಂದು ಒಳ್ಳೆ ವ್ಯಾಲ್ಯೂಯೇಬಲ್ ವೆಹಿಕಲ್ನ ಕೊಡ್ತಾ ಇದ್ದೀರಾ ಒಂದು ಒಳ್ಳೆ ದರದಲ್ಲಿ. ಸೊ ಗೈಸ್, ನೋಡಿದ್ರಲ್ಲ ಈ ವಿಡಿಯೋ, ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ತುಂಬ ಜನ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಆಗ್ತಿಲ್ಲ. ಅರೌಂಡ್ ಈ ವಿಡಿಯೋಗೆ 1 ಮಂತಲ್ಲಿ 30,000 ಲೈಕ್ಸ್ನ ನೀವು ಕೊಡ್ತೀರಾ, 100% ನಾನು ನಿಮಗೆ ಕಮಿಟ್ಮೆಂಟ್ ಕೊಡ್ತೇನೆ. ಮತ್ತೆ ನಿಮಗೋಸ್ಕರ ಒಂದು ಒಳ್ಳೆಯ ಕಂಟೆಂಟ್ನ ಹುಡ್ಕೊಂಡ್ಬರ್ತೇನೆ ಅಂತ ಹೇಳ್ತಾ ಮತ್ತೆ ಸಿಗೋಣ ಇನ್ನೊಂದು ಸ್ಪೆಷಲ್ ಕಂಟೆಂಟ್ಗೆ. ಟೇಕ್ ಕೇರ್, ಬಾಯ್ ಬಾಯ್.